ನಮಸ್ಕಾರ ಸ್ನೇಹಿತರೆ, ಜೆ ಸಿ ಬಿ ಇಂಜಿನ್ ಬೆಟ್ರಿಂಗ್ ಲಬರ್ ಇದು ನೋಡಿ, 3DX ನ್ಯೂ ಮಾಡೆಲ್ ಗಾಡಿದು ಕಟ್ಟಾಗ್ಬಿಟ್ಟಿದೆ. ಇದಕ್ಕೆ ಫ್ಯಾನ್ ಫಸ್ಟು 4 ಬೋಲ್ಟ್ ಲೂಸ್ ಮಾಡಿ ಸೈಡ್ಗೆ ಅಲ್ಲಿ ಇಟ್ಬಿಡಿ. ಆಮೇಲೆ ಇಂಜಿನ್ ಬೆಟ್ರಿಂಗ್ ಲಬ್ರು ಎಲ್ಲ ಕಡೆ 4 ಬೋಲ್ಟು ಆ ಕಡೆ 4 ಬೋಲ್ಟ್ ಲೂಸ್ ಮಾಡಿಬಿಡಿ, ಅಲ್ಲೇ ಇರಲಿ, ಫ್ಯಾನ್ ಏನಾಗಲ್ಲ. ನೋಡಿ, ಈಗ ಜಾಕ್ ಹೈಟ್ ಮಾಡಬೇಕು. ಜಾಕ್ ಹೈಟ್ ಮಾಡಿದ್ರೆ ಫ್ಯಾನ್ ಟಚ್ ಆಗಲ್ಲ, ಫ್ಯಾನ್ ಪ್ಲಾಸ್ಟಿಕ್ ಒಡೆದೋಗಲ್ಲ, ಇಲ್ಲಾಂದ್ರೆ ಒಡೆದೋಗುತ್ತೆ. ನೋಡಿ, ಬೋಲ್ಟ್ಗಳೆಲ್ಲ ಲೂಸ್ ಮಾಡಿದಿರಿ. ಈಗ ಆಚೆ ತೆಗಿಬೇಕು. ಆಚೆ ತೆಗೆದ ಮೇಲೆ ನಿಮ್ಗೆ ಕ್ಲೀನಾಗಿ ಬರ್ತದೆ ಆಚೆ. ಫ್ಯಾನ್ ಟಚ್ ಆಗಲ್ಲ, ಯಾಕಂದರೆ ಫ್ಯಾನ್ ಬೆಲ್ಟು ಫ್ಯಾನು ನಾವು ಲೂಸ್ ಮಾಡಿಬಿಟ್ಟಿದ್ದೀರಿ, ಫ್ಯಾನ್ ಆಚೆ ತೆಗೆದುಬಿಟ್ಟಿದ್ದೀರಿ, ಅದರಿಂದ ಟಚ್ ಆಗಲ್ಲ. ಹೈಟ್ ಮಾಡಿಬಿಟ್ಟು ನೋಡಿ, ಈಗ ಜಾಕ್ ತೆಗಿತಾ ಇದ್ದೀರಿ, ಅದು ಬೆಟ್ಟಿಂಗ್ ಲಬರ್ ತೆಗಿತಾ ಇದ್ದೀನಿ. ಬೆಟ್ಟಿಂಗ್ ಲಬರ್ ತೆಗೆದ ಮೇಲೆ ಹೊಸ ಬೆಟ್ಟಿಂಗ್ ಹಾಕಬೇಕು. ಹಂಗೆ ಇವಾಗ ಹೆಂಗೆ ತೆಗೆದ ಮೇಲೆ ಹೊಸ ಬೆಟ್ಟಿಂಗ್ ಹಂಗೆ ಹಾಕ್ಬಿಡ್ಬೇಕು. ಅದೇ ಹೈಟೇ ಇರಲಿ ಜಾಕು, ಹಂಗೆ ಅಲ್ಲಿ ಅದನ್ನು ತೆಗೆದುಬಿಟ್ಟು ಹೊಸ ಬೆಟ್ಟಿಂಗ್ ಹಾಕ್ಬಿಟ್ಟು ಫುಲ್ ಟೈಟ್ ಮಾಡಬೇಕು. ನೋಡಿ, ತೆಗಿತಾ ಇದ್ದೀರಿ ಈಗ. ಅಲ್ಲೇ ಬೆಟ್ಟಿಂಗ್ ಲಬರ್ ತೆಗಿಬೇಕು. ಈಗ ಹೊಸ ಬೆಟ್ಟಿಂಗ್ ಲಬರ್ ಹಾಕಿದಾಯಿತು, ಹೊಸ ಬೆಟ್ಟಿಂಗ್ ಹಂಗೆ ಹಾಕಿಬಿಟ್ಟಿದ್ದೀರಿ. ನೋಡಿ, ಟೈಟ್ ಮಾಡ್ತಾ ಇದ್ವಿ. 4 ಬೋಲ್ಟ್ ಟೈಟ್ ಮಾಡಬೇಕು ಈ ಕಡೆಯೂ. ಆಮೇಲೆ 24 ಸೈಜು ಸೆಂಟ್ರ್ ಬೋಲ್ಟು, ಇದು ಸೈಡ್ ಬೆಡ್ಡಿಂಗೇ, ಇಂಜನ್ ಬೆಡ್ಡಿಂಗ್, ಇಂಜನ್ಗೆ 24 ಸೈಜ್. ನೋಡಿ, ಟೈಟ್ ಮಾಡಿದ್ದೀನಿ. ಅದೇ ಥರ ಆ ಕಡೆನೂ ಬರ್ತದೆ ಒಂದು. ನೋಡಿ, ಮೇಲೆ ಹೊಡಿತಾ ಇದ್ದಾರೆ, ಅದು ಕೆಳಗಡೆ ಇಳ್ತಿದೆ. ನೋಡಿ, ಇದು 24 ಸೈಜ್ ಪ್ಯಾನರು, ಹಾಕಿ ಫುಲ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಬೇಕು, ಎರಡು ಕಡೆ ಫುಲ್ ಟೈಟ್ ಮಾಡಬೇಕು. ನೋಡಿ, ಚೆನ್ನಾಗಿದ್ರೆ ಫುಲ್ ಟೈಟ್ ಮಾಡಬೇಕು. ಆಮೇಲೆ ಫ್ಯಾನು ನೋಡಿ, ಇದನ್ನು ಫುಲ್ ಟೈಟ್ ಮಾಡಿದ್ದೀವಿ. ಫ್ಯಾನ್ ಫುಲ್ ಟೈಟ್ ಆಯಿತು. ಫ್ಯಾನ್ ಫುಲ್ ಟೈಟ್ ಮಾಡಬೇಕು, ಆಮೇಲೆ ಸ್ಟಾರ್ಟ್ ಮಾಡಿ ನೋಡಬೇಕು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮದು ನೋಡಿ, ಫ್ಯಾನ್ ಫಿಟ್ಟಿಂಗ್ ಆಯಿತು, ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಸೈಲೆನ್ಸರ್ ನೋಡಿ, ಆವಾಗಲೇ ಬೆಟ್ಟಿಂಗ್ ಬರೋಯ್ತಲ್ಲ, ಟಚ್ ಆಯಿತು, ಈಗ ಟಚ್ ಆಗಲ್ಲ. ಥ್ಯಾಂಕ್ ಯು ಸ್ನೇಹಿತರೆ.